नमस्कार मक्कळे, नावु ओंबत्तने तरगतिय कन्नड उपपठ्यद कोनेय घटकदल्लिद्देवे। ईगागले नीवु राष्ट्रवंदने एंब राष्ट्रभक्तियन्नु मूडिसुवंतह कवनवन्नु अभ्यास माडिद्दीरि। नावु देशभक्तियन्नु बेळेसबेकु, भव्य भारतद संस्कृतियन्नु ಬೆಳೆಸಿ ಉಳಿಸಬೇಕು ಅಂತ ಹೇಳುವಂತಹ ವಿಚಾರವನ್ನು ನಾವು ಈಗಾಗಲೇ ಅಭ್ಯಾಸ ಮಾಡಿದ್ದೇವೆ। ಇಂದು ನಾವು ಎರಡನೆಯ ಪಾಠವಾದಂತಹ ಶುಭ ಹಾರೈಕೆಗಳು ಎಂಬ ಪಾಠವನ್ನು ಅಭ್ಯಾಸ ಮಾಡೋಣ। ನಾವು ಭವ್ಯ ಭಾರತದ ಪ್ರಜೆಗಳು ಎಂದು ಹೇಳುವಾಗ ನಮಗೆ ಹೆಮ್ಮೆ ಅನಿಸುತ್ತದೆ। ಆದರೆ ನಾವು ಏನು ಮಾಡ್ತಾ ಇದ್ದೇವೆ? ಒಮ್ಮೆ ನಾವು ನಮ್ಮನ್ನೇ ಪ್ರಶ್ನಿಸುವ ನಮ್ಮ ಸಂಸ್ಕೃತಿಗೆ ನಾವಿಂದು ಅನ್ಯಾಯವನ್ನು ಎಸಗುತ್ತೇವೆಯೋ ಎಂಬ ಭ್ರಮೆ ಸಂಶಯ ನಮ್ಮಲ್ಲಿ ಮೂಡ್ತಾ ಇದೆ ಅಲ್ವಾ। ಭಾರತದ ಸಂಸ್ಕೃತಿಯಲ್ಲಿ ಹಿರಿಯರನ್ನು ಗೌರವಿಸುವಂತಹ ಕುಟುಂಬ ವ್ಯವಸ್ಥೆ ಇದೆ। ಆದರೆ ಆಧುನಿಕತೆಯ ಭರಾಟೆಯಲ್ಲಿ ನಾವು ವೈಜ್ಞಾನಿಕವಾಗಿ ಅದೆಷ್ಟೋ ಸಾಧನೆಯನ್ನು ಮಾಡಿದ್ದೇವೆ, ಎಷ್ಟೋ ಪ್ರಗತಿಯನ್ನು ಸಾಧಿಸಿದ್ದೇವೆ। ಆದರೆ ಮೌಲ್ಯಗಳ ವಿಷಯದತ್ತ ಗಮನ ಹರಿಸಿದಾಗ ನಾವು ಎಲ್ಲೋ ಎಡವಿದ್ದೇವೆಯೋ ಎಂಬ ಸಂಶಯ ನಮಗೆ ಬರ್ತಾ ಇದೆ। ನಮ್ಮಲ್ಲಿ ಅವಿಭಕ್ತ ಕುಟುಂಬ ವ್ಯವಸ್ಥೆ ಇತ್ತು। ಅಜ್ಜ ಅಜ್ಜಿ, ಚಿಕ್ಕಪ್ಪ ದೊಡ್ಡಪ್ಪ, ಅಮ್ಮ ಅಪ್ಪ, ಅಣ್ಣ ತಮ್ಮ ತಂಗಿಯರೆಲ್ಲ ಒಟ್ಟಾಗಿ ನಾವು ಮನೆಯಲ್ಲಿ ವಾಸಿಸುತ್ತಿದ್ದೆವು। ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಕೌಟುಂಬಿಕ ವ್ಯವಸ್ಥೆಯಲ್ಲಿ ವ್ಯತ್ಯಾಸ ತರೆದಿದೆ। ನಾವು ವಿದೇಶಿಯರನ್ನು ಅನುಕರಿಸಿ ಅವರನ್ನು ಅನುಸರಿಸಿ ನಾವೇನು ಮಾಡ್ತಾ ಇದ್ದೇವೆ ಅಂದ್ರೆ ಅಣುಕುಟುಂಬದತ್ತ ಗಮನ ಹರಿಸ್ತಾ ಇದ್ದೇವೆ, ಒಲವನ್ನು ತೋರಿಸ್ತಾ ಇದ್ದೇವೆ। ಅವಿಭಕ್ತ ಕುಟುಂಬಗಳು ಮರೆಯಾಗ್ತಾ ಇವೆ। ಯಾವಾಗ ಅವಿಭಕ್ತ ಕುಟುಂಬ ವ್ಯವಸ್ಥೆ ಮರೆಯಾಯಿತೋ ಅಂದಿನಿಂದ ನಮ್ಮ ಬಾಂಧವ್ಯದಲ್ಲೂ ಬಿರುಕು ಉಂಟಾಗಿದೆ ಎಂಬುದರಲ್ಲಿ ಖಂಡಿತ ಸಂಶಯವಿಲ್ಲ। ಈ ಎಲ್ಲ ಅಂಶಗಳನ್ನು ಒಳಗೊಂಡಂತಹ ಪಾಠವಾಗಲೇ ಶುಭ ಹಾರೈಕೆಗಳು ಪಾಠವನ್ನು ನೀವು ಓದಿ ನೋಡಿರಬಹುದು। ಕನ್ನಡದ ಪ್ರಸಿದ್ಧ ಬರಹಗಾರರಾದಂತಹ ನಾಡಿಸೋಜ ಎಂದೇ ಖ್ಯಾತಿಯನ್ನು ಪಡೆದಂತಹ ನಾಬರ್ ಡಿಸೋಜ ಅವರು ಬರೆದಂತಹ ಪಾಠವಾಗಲೇ ಶುಭ ಹಾರೈಕೆಗಳು। ಅವರ ಸಮಗ್ರ ಕಥೆಗಳಿಂದ ಆ ಕಥೆಗಳ ಸಂಪುಟದಿಂದ ಆಯ್ದಂತಹ ಪಾಠವಾಗಲೇ ಶುಭ ಹಾರೈಕೆಗಳು। ನಾಬರ್ ಡಿಸೋಜ ನಾಡಿಸೋಜ ಎಂದೇ ಖ್ಯಾತಿಯನ್ನು ಪಡೆದವರು। ಅವರು ಶಿವಮೊಗ್ಗ ಜಿಲ್ಲೆಯ ಸಾಗರದವರು। ಪ್ರಕೃತಿಯ ಬಗ್ಗೆ ವಿಶೇಷವಾದ ಕಾಳಜಿ ಉಳ್ಳಂತಹ ಲೇಖಕರು ಅವರು। ಮಕ್ಕಳ ಸಾಹಿತ್ಯದಲ್ಲೂ ಕೂಡ ರಚನೆಗಳನ್ನು ಮಾಡಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ। ಅವರ ಅನೇಕ ಕಾದಂಬರಿಗಳು ಚಲನಚಿತ್ರಗಳಾಗಿ ಪ್ರಸಿದ್ಧಿಯನ್ನು ಪಡೆದಿವೆ। ಲೇಖಕರ ಪರಿಚಯವನ್ನು ಪಾಠದ ಕೊನೆಯಲ್ಲಿ ನೀಡಿದ್ದಾರೆ, ಅದನ್ನು ಓದಿ ನೋಡಿ।
ಲೇಖಕರ ಪರಿಚಯ ಇತ್ತಲ್ಲ ಮಕ್ಕಳು, ನಾರ್ಬರ್ಟ್ ಡಿಸೋಜಾ ಎಂಬ ಹೆಸರನ್ನು ಕೇಳಿದ ಕೂಡಲೇ ನಮಗೆ ಆ ಒಂದು ಸಂಸ್ಕೃತಿಯ ಬಗ್ಗೆ ಇರುವಂತಹ ಅವರ ಕಾಳಜಿ ಚೆನ್ನಾಗಿ ಮನದಟ್ಟಾಗ್ತದೆ. ಈಗ ನಾವು ಶುಭ ಹಾರೈಕೆಗಳು ಎಂಬ ಪಾಠವನ್ನು ಅಭ್ಯಾಸ ಮಾಡೋಣ. ಪುಸ್ತಕ ತೆರೆಯಿರಿ ಮಕ್ಕಳೇ, ಮೌನವಾಗಿ ಓದಿ ನೋಡಿ. ಇನ್ನ ಸಜ್ಜಿ ನವೆಂಬರ್ ತಿಂಗಳು ಬಂದೊಡನೆ ಬಿಸಿ ಆಗಿ ಬಿಡ್ತಾರೆ. ಕಾರಣ ಏನು ಮಕ್ಕಳೇ? ನವೆಂಬರ್ ತಿಂಗಳಂದ್ರೆ ಕ್ರೈಸ್ತರಿಗೆ ವಿಶೇಷವಾದ ತಿಂಗಳು. ಮುಂದಿನ ತಿಂಗಳು ಕ್ರಿಸ್ಮಸ್ ಬರ್ತದೆ, ಅದಕ್ಕೆ ಬೇಕಾದಂತಹ ತಯಾರಿಯನ್ನು ಮಾಡಬೇಕಾದಂತಹ ಸಮಯ. ಅದಕ್ಕಾಗಿ ಇನಾ ಸಜ್ಜಿ ಅದಕ್ಕೆ ಬೇಕಾದಂತಹ ತಯಾರಿ ಮಾಡ್ತಾ ಇದ್ದಾಳೆ. ಅಲ್ಲಿಂದ ನಮ್ಮ ಪಾಠ ಆರಂಭ ಆಗ್ತಾ ಇದೆ. ನೋಡಿ, ನವೆಂಬರ್ ತಿಂಗಳು ಬಂತೆಂದರೆ ಇನಾ ಸಜ್ಜಿ ಬಿಜಿಯಾಗಿ ಬಿಡುತ್ತಾಳೆ. ನವೆಂಬರ ಮೊದಲ ವಾರದಲ್ಲಿ ಬರುವ ಸಮಾಧಿಗಳ ಹಬ್ಬದಲ್ಲಿ ಗಂಡನ ಸಮಾಧಿಯ ಸುತ್ತ ಬೆಳೆದ ಗಿಡ ಪೊದೆ ಸವರಿ ಅದಕ್ಕೊಂದು ಸುಣ್ಣ ಬಳಿದು ಪಾದರಿಗಳ ಹತ್ತಿರ ಚೀಟಿ ಬರೆಸಿ ಸಮಾಧಿಯನ್ನು ಮಂತ್ರಿಸಲು ಎರಡು ದಿನ ಅವಳು ತಿರುಗುತ್ತಾಳೆ. ಸುಣ್ಣದ ಬಾಯಮ್ಮ, ನಿನ್ನ ಗಂಡನ ಸಮಾಧಿಗೆ ಸುಣ್ಣ ಬಳಿಬೇಕಲ್ವಾ? ಆ ಕೆಲಸ ನಾನ್ ಮಾಡ್ತೀನಿ, ನೀನು ಪದೇ ಪದೇ ನನಗೆ ಹೇಳಬೇಡ ಎಂದು ಮುಖ ಗಂಟು ಹಾಕಿಕೊಂಡು ಹೇಳಿದರು. ಇನಾ ಸಜ್ಜಿ ದಿನದಲ್ಲಿ ಎರಡು ಬಾರಿ ಸುಣ್ಣದ ಬಾಯಮ್ಮನ ಮನೆ ಮೆಟ್ಟಿಲು ಹತ್ತಿ ಇಳಿಯುತ್ತಾಳೆ. ಸಮಾಧಿ ಹಬ್ಬದ ದಿನ ಬೇರೆ ಬೆಳಗ್ಗೆ ಹೋಗಿ ಪಾದರಿಗಳ ಹತ್ತಿರ ಹಣ ಕೊಟ್ಟು ಚೀಟಿ ತರಬೇಕು. ಪಾದರಿಗಳು ಸಿಮಿತ್ರಿಗೆ ಬಂದಾಗ ಸಮಾಧಿಯ ಬಳಿ ಚೀಟಿ ಹಿಡಿದು ನಿಂತರೇನೆ ಅವರು ಸಮಾಧಿ ಮಂತ್ರಿಸುವುದು. ಇನಾ ಸಜ್ಜಿಗೆ ಇದು ಒಂದು ಕೆಲಸ. ಸಮಾಧಿ ಪೂಜೆ ಮುಗಿಯಿತು ಅಂದರೆ ಅಜ್ಜಿ ಮತ್ತೆ ಸುಣ್ಣದ ಬಾಯಮ್ಮನ ಮನೆ ಮುಂದಿನ ದಣಪೆ ಭೂತಗಳನ್ನು ದಾಟುತ್ತಾಳೆ. ಬಾಯಮ್ಮನ ಮನೆ ಮುಂದಿನ ದಣಪೆಯ ಗಣಗಳನ್ನು ಸರಿಸುವಾಗ ಎಲೆ ಅಡಿಕೆ ಮೆಲ್ಲುತ್ತಾ ಕುಳಿತ ಬಾಯಮ್ಮ, ಬಂದ್ಯಾ ಬಾ, ಏನ್ ಮನೆಗೆ ಸುಣ್ಣ ಆಗ್ಬೇಕಲ್ವಾ ಎಂದು ವ್ಯಂಗ್ಯವಾಗಿ ಕೇಳುತ್ತಾಳೆ. ಆಗಬೇಕಲ್ಲ, ಯಾವುದು ನಿಂತರೂ ಹಬ್ಬ ನಿಲ್ಲೋದಿಲ್ವಲ್ಲ. ಹಬ್ಬಕ್ಕೆ ಇನ್ನೂ 50 ದಿನಗಳಿವೆ. ಈ 50 ದಿನಗಳಲ್ಲಿ ನಾನು ವಿಕಾಸ್ಟರ ಮನೆ, ಫರ್ನಾಂಡಿಸರ ಮನೆ, ದೇಗ ಸೋಜರ ಮನೆ, ಫಾದರಿಗಳ ಬಂಗಲೆ, ಸಿಸ್ಟರ್ಗಳ ಮನೆ ಅಂತೆಲ್ಲ 10-15 ಮನೆಗಳಿಗೆ ಸುಣ್ಣ ಬಣ್ಣ ಮಾಡಬೇಕು. ಇವುಗಳಲ್ಲಿ ನಂದು ಒಂದು ಗುಡಿಸಲು ಮರಿಬೇಡ, ಅದನ್ನ ಹೇಳೋಕೆ ಅಂತ ಬಂದೆ ಅನ್ನುತ್ತಾಳೆ. ಇನಾ ಸಜ್ಜಿ ಸುಣ್ಣದ ಬಾಯಮ್ಮನ ಬಾಯಿಯಿಂದ ಸತತವಾಗಿ ಧುಮುಕುವ ಮಾತಿನ ಪ್ರವಾಹವನ್ನು ತಡೆದು, ಇಲ್ಲ ಇಲ್ಲ, ಅಷ್ಟರಲ್ಲಿ ಒಂದಿನ ಬಂದು ಸುಣ್ಣ ಹೊಡ್ಕೋತೀನಿ ಆತಲ್ಲ ಎಂದು ಆಶ್ವಾಸನೆ ನೀಡುತ್ತಾಳೆ ಬಾಯಮ್ಮ. ಹಾಗೆಯೇ, ಅಲ್ಲ ಇನಾಸೆ, ಈ ಸಾರಿ ನಿನ್ನ ಮಕ್ಕಳೇನಾದರೂ ಬರ್ತಾರೇನೆ ಹಬ್ಬಕ್ಕೆ ಎಂದು ಬೇರೆ ಕೇಳುತ್ತಾಳೆ ಸುಣ್ಣದ ಬಾಯಮ್ಮ. ಇಲ್ಲಪ್ಪ, ತುಂಬಾ ದೂರಾನೇ ಇದ್ದಾರಲ್ಲ, ಅಮೆರಿಕ, ಮುಂಬೈ, ಡೆಲ್ಲಿ, ಇಂದೂರು ಅಂದ್ರೆ ಹತ್ತಿರವೇನೆ, ಅವರು ಅಲ್ಲಿ ಹಬ್ಬ ಮಾಡುತ್ತಾರೆ, ನಾನಿಲ್ಲಿ ಹಬ್ಬ ಮಾಡ್ತೀನಿ. ಹಬ್ಬವನ್ನಂತೂ ಮಾಡ್ಬೇಕಲ್ಲ, ಪುಟ್ಟ ಯೇಸು ನನ್ನ ಬಿಸಿಲಿಗೂ ಬರ್ತಾನೆ, ನೀನು ಮಾತ್ರ ಮರಿಬೇಡ ಎಂದು ತುಸು ಮುರುಗಿಕೊಂಡ ಮನಸ್ಸಿಗೆ ಹುಮ್ಮಸ್ಸು
ಚೇತನ ತಂದುಕೊಂಡು ಅವಳು ಹೇಳುತ್ತಾಳೆ. ಹಾಗೆಯೇ ಸುಣ್ಣದ ಬಾಯಮ್ಮನ ಮನೆ ಮುಂದಿನ ದಣಪೆಯ ಅಡ್ಡಗಳು ಹಾಕಿಕೊಂಡು ಅವಳು ರಸ್ತೆಗೆ ಇಳಿಯುತ್ತಾಳೆ. ಇನ ಸಜ್ಜಿ ಕೋರ್ಟ್ ಅಮೀನ ಮಾರ್ಸೆಲನ ಹೆಂಡತಿ. ಮಾರ್ಸೆಲ ಸಾಗರದ ಒಂದೇ ಕೋರ್ಟಿನಲ್ಲಿ 35 ವರ್ಷ ಕೆಲಸ ಮಾಡಿ ತೀರಿಕೊಂಡವ. ಮಕ್ಕಳನ್ನು ತುಂಬಾ ಕಷ್ಟಪಟ್ಟು ಓದಿಸಿದ. ಊರಿನ ಪಾದರಿಗಳು, ಕಾನ್ವೆಂಟಿನ ಸಿಸ್ಟರ್ಗಳು ಇವನಿಗೆ ಬೆಂಬಲವಾಗಿ ನಿಂತರು. ಮಾರ್ಸೆಲ್ನ ಮಕ್ಕಳ ಓದು ಮುಗಿಯುತ್ತಿದೆ ಅನ್ನುವಾಗ ಅವರಿಗೆ ಕೆಲಸ ಸಿಗಲು ಕೂಡ ಇವರೇ ಕಾರಣರಾದರು. ಈ ಮಕ್ಕಳು ಕೂಡ ಬುದ್ಧಿವಂತರು, ಕಷ್ಟಜೀವಿಗಳು. ಒಂದು ಹಂತದಲ್ಲಿ ತಮ್ಮ ಖರ್ಚಿಗೆ ಬೇಕಾಗುವಷ್ಟು ಹಣವನ್ನು ತಾವೇ ಸಂಪಾದಿಸಿಕೊಳ್ಳುವ ಛಲವಿದ್ದವರು. ಅಮೀನಾ ಮಾರ್ಸಲನ ಹಿರಿಯ ಮಗನನ್ನು ಊರಿನ ಫಾದರಿ ಮ್ಯಾನೇಜರ್ ಅಣ್ಣ ಅಮೆರಿಕಕ್ಕೆ ಕರೆದೊಯ್ದರು. ಅಲ್ಲಿ ಆತನಿಗೆ ಕೆಲಸ ಸಿಕ್ಕಿತು. ಅಲ್ಲಿಗೆ ಹೋದ ಹೊಸದರಲ್ಲಿ ಆತ ಒಂದೆರಡು ಬಾರಿ ಬಂದಿದ್ದ. ಅವನ ಮದುವೆ ಅಲ್ಲಿಯೇ ಆಯಿತು. ಮಕ್ಕಳು ಇದ್ದವಂತೆ. ಆತ ಊರಿಗೆ ಬಾರದೆ ವರ್ಷಗಳೇ ಆಗಿವೆ. ಊರಿನ ಜನರಿಗೆ ಯಾರಿಗೂ ಅವನ ನೆನಪಿಲ್ಲ. ಅವನ ನೆನಪಿರುವುದೆಂದರೆ ಇನಸಜ್ಜಿಗೆ ಮಾತ್ರ. ಎರಡನೆಯವ ಯಾವುದೋ ಡಿಪ್ಲೊಮಾ ಮಾಡಿಕೊಂಡ. ಒಂದು ಖಾಸಗಿ ಕಂಪನಿಗೆ ಅರ್ಜಿ ಹಾಕಿಕೊಂಡವ. ಅಲ್ಲಿ ಕೆಲಸ ಗಿಟ್ಟಿಸಿಕೊಂಡು ಅವನು ಮುಂಬೈ ಸೇರಿದ. ಅವನ ಮದುವೆಯು ಅಲ್ಲಿಯೇ ಆಯಿತು. ಅವನು ಮುಂಬೈಯಿಂದ ಆಗಾಗ ಬರುತ್ತಾನೆ. ಅದು ಅಪರೂಪ. 3-4ನೆಯವರ ಕಥೆಯು ಹೀಗೆ ಆಯಿತು. ಸಣ್ಣ ಊರಿನಲ್ಲಿದ್ದರೆ ನಮ್ಮ ಬೆಳವಣಿಗೆ ಆಗುವುದಿಲ್ಲ ಎಂದು ಇವರಿರುವರು ಊರು ಬಿಟ್ಟರು. ಸಾಗರದಲ್ಲಿ ಗಂಡ ಹೆಂಡತಿ ಇರುವರೇ ಉಳಿದರು. ಏನೇ ಆಗಲಿ ಇನಾಸೆ, ದೇವರು ನಮ್ಮ ಕೈ ಬಿಡಲಿಲ್ಲ. ಮಕ್ಕಳೆಲ್ಲ ಒಳ್ಳೆಯ ಕೆಲಸದ ಮೇಲೆ ನೇಮಕಗೊಂಡಿದ್ದಾರೆ. ಇನ್ನು ನಾವು ನಿಶ್ಚಿಂತೆಯಿಂದ ಇರಬಹುದು ಎಂದು ಮಾರ್ಸೆಲ ಹೆಂಡತಿಗೆ ಆಗಾಗ ಹೇಳುತ್ತಿದ್ದ. ಹೆಂಡತಿಗೂ ಹೌದೆನಿಸಿತು. ಪ್ರಾರಂಭದಲ್ಲಿ ಮಕ್ಕಳು ತಿಂಗಳಿಗೆ ಅಷ್ಟು ಇಷ್ಟು ಕಳುಹಿಸುತ್ತಿದ್ದರು. ಕ್ರಮೇಣ ಇದು ನಿಂತು ಹೋಯಿತು. ಅವರು ದೊಡ್ಡ ಊರುಗಳಲ್ಲಿದ್ದಾರೆ, ಖರ್ಚು ವೆಚ್ಚ ಕಡಿಮೆಯೇ, ಇರಲಿ ಬಿಡು ಎಂದು ಮಾರ್ಸೆಲ ಹೆಂಡತಿಗೆ ಸಮಾಧಾನ ಹೇಳುವ ನೆಪದಲ್ಲಿ ತನಗೆ ತಾನೇ ಹೇಳಿಕೊಂಡ. 35 ವರ್ಷಗಳ ಸೇವೆ ಮುಗಿಸಿ ಮಾರ್ಸೆಲ್ ನಿವೃತ್ತನಾದ. ತಿಂಗಳ ಸಂಬಳದ ಬದಲು ನಿವೃತ್ತಿ ವೇತನ ಬರತೊಡಗಿದಾಗ ಇನಾಸೆಯ ಮನೆಯ ಖರ್ಚು ವೆಚ್ಚ ತೂಗಿಸಲು ಕಷ್ಟಪಡಬೇಕಾಯಿತು. ಆದರೂ ಇವರು ಮಕ್ಕಳಿಗೆ ಪತ್ರ ಬರೆಯಲಿಲ್ಲ. ಮಕ್ಕಳು ತಂದೆ ತಾಯಂದಿರ ಬಗ್ಗೆ ಚಿಂತಿಸಲಿಲ್ಲ. ಅಮೀನ ಮಾರ್ಸೆಲ ನಿವೃತ್ತನಾದ 2 ವರ್ಷಗಳಲ್ಲಿ ತೀರಿಕೊಂಡ. ಈ ಗರ್ಜಿಯಲ್ಲಿ ಪ್ರಾರ್ಥನೆ ಮಾಡಲು ಮೊಣಕಾಲು ಉಳಿದವನು ಏಳುವಾಗ ಎದೆ ಹಿಡಿದುಕೊಂಡು ಕುಸಿದ. ಮತ್ತೆ ಏಳಲಿಲ್ಲ. ಅವನ ಅಂತ್ಯ ಸಂಸ್ಕಾರಕ್ಕೆ ಓರ್ವ ಮಗ ಬಂದ. ತಿಂಗಳ ಪೂಜೆಗೆ ಮತ್ತೋರ್ವ ಬಂದ. ಸಕಾಲದಲ್ಲಿ ತಮಗೆ ಸುದ್ದಿ ತಿಳಿಯಲಿಲ್ಲ ಎಂದು ಉಳಿದಿಬ್ಬರೂ ಪತ್ರ ಬರೆದರು. ಗಂಡನ ಸಾವಿನಿಂದಾಗಿ ತಾನೆಷ್ಟು ಅನಾಥಳಾದೆ ಎಂಬುದರ ಅರಿವು ಇನಾಸೆಗೆ ಆದಾಗ ಆಕೆ ಗಾಬರಿಗೊಂಡಳು. ಗಂಡ ಸತ್ತ ನಂತರ ಈ ಗರ್ಜಿಯ ಹಿಂದಿನ ಸಾಲಿನಲ್ಲಿದ್ದ ಬಾಡಿಗೆ ಮನೆಯನ್ನು ಇನಾಸೆ ಬಿಡಬೇಕಾಯಿತು. ಗಂಡನ ನಿವೃತ್ತಿ ವೇತನವು ಕುಟುಂಬ ನಿವೃತ್ತಿ ವೇತನವಾಗಿ ಪರಿವರ್ತಿತಗೊಂಡು ಅದೂ ಅರ್ಧಕ್ಕೆ ಇಳಿಯಿತು. ಮತ್ತೆ ಪಾದರಿಗಳು, ಊರಿನ ಜನ ಅವಳಿಗೆ ನೆರವಿಗೆ ಬಂದರು. ಸಾಗರ ಪಟ್ಟಣಕ್ಕೆ ಹೊಸದಾಗಿ ಸೇರಿಕೊಂಡ ನೀರ್ಕೊಡ ಗ್ರಾಮದ 1x20 ಅಳತೆಯ ನಿವೇಶನವನ್ನು ಪುರಸಭೆ ಇನಾಸೆಗೆ ಮಂಜೂರು ಮಾಡಿತು. ಫಾದರಿಗಳು ಹಂಚು ಇಟ್ಟಿಗೆ ಕೊಟ್ಟರು. ಅದಾರೋ ಒಂದು ಕೋಣೆಯ ಮನೆಯನ್ನು ಅಲ್ಲಿ ಕಟ್ಟಿಕೊಟ್ಟರು. ವಾರಕ್ಕೊಮ್ಮೆ ಗರ್ಜಿಗೆ ಹೋಗುವುದು, ತಿಂಗಳಿಗೊಮ್ಮೆ ಪೆನ್ಷನ್ಗಾಗಿ ಟ್ರೆಜರಿಗೆ ಹೋಗುವುದು, ಇದಿಷ್ಟೇ ಇನಾಸಳ ಚಟುವಟಿಕೆಯಾಯಿತು. ನಿಧಾನವಾಗಿ ಇನಾಸೆ ಇನಾಸಜ್ಜಿಯಾದಳು. ಮಕ್ಕಳ ನೆನಪು ಅವಳಿಗಿತ್ತು. ಮೊಮ್ಮಕ್ಕಳನ್ನು ನೋಡಬೇಕು ಅನ್ನುವ ಆಸೆ ಆಗುತ್ತಿತ್ತು. ಅವರ ವಿಳಾಸಗಳು ಅವಳಲ್ಲಿದ್ದವು. ಇವಳೇ ಒಂದೆರಡು ಸಾರಿ ಪೀಟರ ಮಾಸ್ತರ ಮೂಲಕ ಮಕ್ಕಳಿಗೆ ಪತ್ರ ಬರೆಸಿದ್ದಳು. ಅವರಿಂದ ಒಂದೆರಡು ಬಾರಿ ಉತ್ತರ ಕೂಡ ಬಂದಿತ್ತು. ಕ್ರಮೇಣ ಅದು ನಿಂತು ಹೋಯಿತು. ಅವಳಿಗಿಲ್ಲದ ಒಂದು ಚಿಂತೆ ಊರ ಜನರಿಗಿತ್ತು. ಇನಸಜ್ಜಿ ಒಬ್ಬರೇ ಅಲ್ಲಿ ಯಾಕೆ ವನವಾಸ ಮಾಡುತ್ತೀಯ? ಒಬ್ಬೊಬ್ಬ ಮಗನ ಮನೆಯಲ್ಲಿ ಒಂದೊಂದಿಷ್ಟು ದಿನ ನೀನು ಯಾಕೆ ಕಳಿಬಾರದು ಎಂದು ಹೇಳುತ್ತಿದ್ದರು ಜನ. ಅದೊಂದು ಮಾತು ಬೇಡ, ನಾನು ಮದುವೆಯಾಗಿ ಬಂದದ್ದು ಈ ಊರಿಗೆ, ಊರು ಬಿಡಲಾರೆ, ನನಗೆ ಅಂಥದ್ದು ಕಷ್ಟ ಏನಿಲ್ಲ ಬಿಡಿ ಎಂದು ಉತ್ತರಿಸುತ್ತಿದ್ದಳು. ಕೆಲವು ಬಾರಿ ಜನ
ಹೇಳುವುದು ಸರಿ ಅಲ್ವೇ ಅನಿಸ್ತಿತ್ತು. ಮಕ್ಕಳು ಅವರ ಮನೆ ಊರುಗಳಲ್ಲಿ ಸುಖವಾಗಿದ್ದಾರೆ. ನಾನು ಹೋಗಿ ಅವರಿಗೆ ಹೊರೆಯಾಗಲೇ ಎಂದು ವಿಚಾರ ಮಾಡಿದ ಹೀನಾ ಸಜ್ಜಿ ದೇವರ ಮುಂದೆ ಮೇಣದ ಬತ್ತಿ ಹೊತ್ತಿಸಿ ಜಪಸರ ಹಿಡಿದು ಕುಳಿತು ಬಿಡುತ್ತಿದ್ದಳು. ಸುಣ್ಣದ ಬಾಯಮ್ಮನ ಮನೆಯಿಂದ ಹೊರಬಿದ್ದು ರಸ್ತೆಗೆ ಇಳಿದ ಹೀನಾ ಸಜ್ಜಿಗೆ ಬಾವಿಕಟ್ಟೆ ಬಾತಿದಾರನ ಮನೆ ಎದುರು ನಿಂತು ಬಾತಿದಾರ ಏ ಬಾತಿದಾರ ಇದೀಯ ಮನೆಯಲ್ಲಿ ಎಂದು ಕೇಳಿದಳು. ಬಾತಿದಾರ ಶರಟಿನ ತೋಳುಗಳಲ್ಲಿ ಕೈ ತೂರಿಸಿಕೊಳ್ಳುತ್ತಾ ಹೊರಬಂದ. ಏನಜ್ಜಿ ಸಮಾಚಾರ? ನಿಮ್ಮನೆಗೆ ಪೋಸ್ಟ್ ಮ್ಯಾನ ಬಂದು ಹೋದ? ಇಲ್ಲಜ್ಜಿ, ಬರೋ ಟೈಮು. ಬಾತಿದಾರ ನಿಂತು ಮತ್ತೆ ಕೇಳಿದ, ಏನಜ್ಜಿ ಯಾರಾದರೂ ಎಮ್ಮೋ ಬರಬೇಕಿತ್ತೇ? ನನ್ನ ಯಾಕೆ ಎಮ್ಮೋ ಬಿಡು, ನನ್ನ ಗಂಡ ನನ್ನ ಜೀವನಕ್ಕೊಂದು ದಾರಿ ಮಾಡಿಟ್ಟಿದ್ದಾನೆ, ಬೇರೆ ಯಾರ ಹಣಕಾಸು ನನಗೆ ಬೇಡ ಎಂದಳು. ಅಜ್ಜಿಯ ಮಾತು ಮುಗಿಸಿರಲಿಲ್ಲ. ಪೋಸ್ಟ್ಮ್ಯಾನ್ನ ಸೈಕಲ್ ಬಂದು ಬಾತಿದಾರನ ಮನೆ ಮುಂದೆ ನಿಂತೇ ಬಿಟ್ಟಿತು. ಪೋಸ್ಟ್ಮ್ಯಾನ್ ಒಂದೊಂದೇ ಕಾಗದ ಕವರು ತೆಗೆದು ಬಾತಿದಾರನಿಗೆ ಕೊಡುತ್ತಿರಲು ಹೀನಾ ಸಜ್ಜಿ ಹೋಗಿ ಅವನ ಬಳಿ ನಿಂತಳು. ಅಣ್ಣ, ನಮ್ಮ ಮನೆ ಅಡ್ರೆಸ್ ನಿಮ್ಗೆ ಗೊತ್ತಲ್ಲ ಎಂದು ಕೇಳಿದ ಮಜ್ಜಿ. ಅವಳ ಮಾತಿನಲ್ಲಿ ತುಸು ಹಿಂಜರಿಕೆಯೂ ಇತ್ತು. ಇಲ್ಲಜ್ಜಿ, ಈವರೆಗೆ ನಿಮಗೆ ಯಾವ ಕಾಗದನೂ ಬಂದಿಲ್ಲ, ಹೀಗಾಗಿ ನನಗೆ ಗೊತ್ತಿಲ್ಲ. ನಾನು ಬೇರೆ ಹೊಸಬ ಅಂದ್ರೆ ನಾನಿಲ್ಲಿ ನಿಂತಿದ್ದು ಒಳ್ಳೇದೇ ಆಯ್ತು. ನನ್ನ ವಿಳಾಸ ಹೇಳಿ ಹೋಗೋಣ ಅಂತ ಬಂದೆ. ಹೀನಾ ಸೇಖ್ ಮಾರ್ಸಲ್ ಪಿರೇರಾ, ರಿಟೈರ್ಡ್ ಅಮೀನಾ, ನೀರ್ಕೊಡ ಬಡಾವಣೆ, ನೆಹರು ನಗರದ 10ನೇ ಕ್ರಾಸ್. ಅಂದ್ರೆ ಈ ಕೇರಿ ಮುಗಿದು ಒಂದು ಹಳ್ಳ ಬರುತ್ತಲ್ಲ, ಅಲ್ಲಿ ನನ್ನ ಮನೆ. ಹೀನಾ ಸಜ್ಜಿ ಮನೆ ಅಂದ್ರೆ ಅಲ್ಲಿ ಯಾರಾದ್ರೂ ತೋರಿಸ್ತಾರೆ. ತುಂಬಾ ಶ್ರದ್ಧೆ ಆಸಕ್ತಿಯಿಂದ ಅಜ್ಜಿ ಹೇಳಿದ್ದನು ಅಂತ ಕೇಳಿಸಿಕೊಂಡ. ಆಯ್ತಜ್ಜಿ, ಪತ್ರ ಬಂದ್ರೆ ನಿಮ್ ವಿಳಾಸಕ್ಕೆ ತಲುಪಿಸ್ತೇನೆ ಎಂದು ಹೇಳಿದ. ಆತ ತುಸು ತಡೆದು ಕೇಳಿದ, ಇವತ್ತು ನಾಳೆ ಯಾವುದಾದ್ರೂ ಕಾಗದ ಬರೋದಿದೆ ಅಜ್ಜಿ? ಇಲ್ಲಪ್ಪ, ಆದ್ರೆ ಕ್ರಿಸ್ಮಸ್ ಗ್ರೀಟಿಂಗ್ಸ್ ಬರೋದಿದೆ. ಇನ್ನು ತುಂಬಾ ದಿನ ಇದೆ ಬಿಡಿ ಎಂದು ಆತ ನಕ್ಕು ಸೈಕಲ್ನ ಪೆಡಲ್ ಮೇಲೆ ಕಾಲಿರಿಸಿದ. ಮುಂಚೆನೆ ಹೇಳಿದ್ರೆ ಅನುಕೂಲವೇ ಎಂದ ಅಜ್ಜಿ ನೀಡಿದ ಉತ್ತರ ಅವನಿಗೆ ಕೇಳಿಸಲಿಲ್ಲ. ನೋಡಿ ಮಕ್ಕಳೇ, ಪಾಠ ಕೇಳಿದ್ರಲ್ಲ, ಹೀನಾ ಸಜ್ಜಿಯ ಮಾನಸಿಕ ಸ್ಥಿತಿ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿರ್ಬೋದು. ಇದು ಸಾಗರದ ಹೀನಾ ಸಜ್ಜಿ ಒಬ್ಬಳ ಕತೆ ಅಲ್ಲ, ಪ್ರತಿ ಊರಿನ ಪ್ರತಿ ಹಳ್ಳಿಯಲ್ಲೂ ಇಂತಹ ಅಜ್ಜಿಯರು ಅಜ್ಜಂದಿರು ಧಾರಾಳ ಇದ್ದಾರೆ. ಇದಕ್ಕೇನ್ ಕಾರಣ? ಇದಕ್ಕೆ ಯಾರು ಕಾರಣ? ಒಮ್ಮೆ ನಮ್ಮನ್ನೇ ನಾವು ಪ್ರಶ್ನಿಸುವ. ನಗರೀಕತೆ ಮುಂದೆ ಮುಂದೆ ಹೋಗ್ತಾ ಇದೆ. ನಾವೆಲ್ಲರೂ ಕೂಡ ವಿದ್ಯಾವಂತರು, ವೈಜ್ಞಾನಿಕವಾಗಿ ಅದೆಷ್ಟೋ ಸಾಧನೆಯನ್ನು ನಾವು ಮಾಡಿದ್ದೇವೆ. ಆದರೆ ನಾವು ನಮ್ಮ ಮೌಲ್ಯ ಎತ್ತ ಸಾರುತ್ತಿದೆ. ಒಮ್ಮೆ ನಾವು ನಮ್ಮನ್ನು ಪ್ರಶ್ನಿಸಿದ್ದೇವ? ಹೀನಾ ಸಜ್ಜಿಯ ಪರಿಸ್ಥಿತಿ ನೋಡಿ, ಮಕ್ಕಳು ಒಂದಲ್ಲ ನಾಲ್ಕು ಜನ ಮಕ್ಕಳಿದ್ದಾರೆ. ಒಬ್ಬನೇ ಅಮೆರಿಕದಲ್ಲಿದ್ರೆ ಇನ್ನೊಬ್ಬ ಮುಂಬೈಯಲ್ಲಿ, ಮತ್ತಿಬ್ರು ಊರಿಂದ ಹೊರಗೆ. ಆರಂಭದಲ್ಲಿ ಪತ್ರ ಏನೋ ಬರ್ತಾ ಇತ್ತು, ಕ್ರಮೇಣ ಅದು ನಿಂತು ಹೋಯ್ತು. ನೋಡಿ, ಹೀನಾ ಸಜ್ಜಿಯ ಪ್ರತಿ ಮಾತಿನಲ್ಲೂ ಕೂಡ ಆ ನೋವು ಸ್ಪಷ್ಟವಾಗಿ ವ್ಯಕ್ತ ಆಗ್ತದೆ. ಇಂತಹ ಪರಿಸ್ಥಿತಿ ನಮ್ಮ ಹೆತ್ತವರಿಗೆ, ನಮ್ಮ ಹಿರಿಯರಿಗೆ ಬರದಂತೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ನಮ್ಮಿದೆ. ನಾವು ಎಷ್ಟೇ ಸಾಧನೆಯನ್ನು ಮಾಡಿದ್ರು, ಎಷ್ಟೇ ತುರ್ತಿನಲ್ಲಿದ್ದರೂ ಕೂಡ ನಮ್ಮ ಹೆತ್ತವರನ್ನು ನೋಡಿಕೊಳ್ಳುವುದಕ್ಕೆ ಒಂದು ಅಲ್ಪ ಸಮಯವನ್ನು ನಮ್ಗೆ ಮೀಸಲಾಗಿ ಇಡುವುದಕ್ಕೆ ಸಾಧ್ಯವೇ? ಆಲೋಚನೆ ಮಾಡಿ ನೋಡಿ. ಇಂತಹ ಪಾಠಗಳು ನಮ್ಮ ಪಾಠ ಪುಸ್ತಕದಲ್ಲಿ ಅಲ್ಲೊಂದು ಬರ್ತವೆ. ನಾವು ಕೇವಲ ಪರೀಕ್ಷೆಗಾಗಿ ಮಾತ್ರ ಪಾಠವನ್ನು ಓದಿ ಅರ್ಥೈಸಿಕೊಂಡರೆ ಸಾಧ್ಯ. ಇದನ್ನು ನಮ್ಮ ಜೀವನದಲ್ಲೂ ಅಳವಡಿಸಿಕೊಳ್ಬೇಕು. ಆರಂಭದಲ್ಲಿ ಹೇಳಿದ್ರು, ನವೆಂಬರ್ ಮಾಸ ಬಂತೆಂದರೆ ಹೀನಾ ಸಜ್ಜಿ ಬ್ಯುಸಿ ಆಗಿಬಿಡ್ತಾಳೆ. ಎಷ್ಟೇ ಕಷ್ಟ ಇದ್ರೂ ಕೂಡ, ವಯಸ್ಸಾದ್ರೂ ಕೂಡ, ಅಜ್ಜಿ ತಾನು ಮಾಡುವಂತಹ ತನ್ನ ಕರ್ತವ್ಯದಲ್ಲಿ, ತನ್ನ ನಂಬಿಕೆಯಲ್ಲಿ ಯಾವ ಚ್ಯುತಿಯನ್ನು ತರುವುದಿಲ್ಲ. ಮಕ್ಕಳು ಇಂದಲ್ಲ ನಾಳೆ ಬರ್ತಾರೆ ಎಂಬಂತಹ ನಿರೀಕ್ಷೆಯಲ್ಲಿ ಅಜ್ಜಿ ಕಾಲ ಕಳೀತಾ ಇದ್ದಾಳೆ.
ಇಲ್ಲಿ ಬಂದಂತಹ ಒಂದೊಂದು ಪದಗಳು ಕೂಡ ಕ್ರೈಸ್ತ ಧರ್ಮಕ್ಕೆ ಸಂಬಂಧಿಸಿದ ಕ್ರೈಸ್ತರ ಆಚರಣೆಗೆ ಸಂಬಂಧಿಸಿದ ವಿಚಾರಗಳಾಗಿವೆ. ಆರಂಭದಲ್ಲಿ ನೋಡಿ, ಇನಾ ಸಜ್ಜಿ ಬಿಜಿ ಆಗಿಬಿಟ್ಟಾಳೆ. ನವೆಂಬರ್ ಮೊದಲ ವಾರದಲ್ಲಿ ಬರುವ ಸಮಾಧಿಗಳ ಹಬ್ಬದಲ್ಲಿ ಗಂಡನ ಸಮಾಧಿಯ ಸುತ್ತ ನೋಡಿ, ಅಲ್ಲಿ ಸಮಾಧಿ ಹಬ್ಬ. ಕ್ರೈಸ್ತರಿಗೆ ಮರಣ ಸಂಭವಿಸಿ ತಿಂಗಳೊಂದಕ್ಕೆ ಪೂಜೆ ಇರ್ತದೆ. ಆ ಪೂಜೆಗಾಗಿ ಮಕ್ಕಳು ಬಿಜಿ ಆಗಿಬಿಟ್ಟಿದ್ದಾರೆ, ಅವರಿಗೆ ಹಿರಿಯರ ದಿನವನ್ನು ನೆನಪಿಸುವುದಕ್ಕೂ ಕೂಡ ಪುರುಸೊತ್ತಿಲ್ಲ. ಆದರೆ ಇನಾ ಸಜ್ಜಿ ಹಾಗಲ್ಲ, ತನ್ನ ಗಂಡ ಮರಣ ಹೊಂದಿದ ದಿನವನ್ನು ಜ್ಞಾಪಿಸ್ತಾಳೆ. ಆ ಸಂದರ್ಭದಲ್ಲಿ ಸುಣ್ಣದ ಬಾಯಮ್ಮ, ಹೆಸರೇ ಸೂಚಿಸ್ತಾ ಇದೆ, ಅವಳಿಗೆ ಸುಣ್ಣ ಹೊಡೆಯುವಂತ ಕೆಲಸ. ಆ ಊರಿನ ಎಲ್ಲ ಮನೆಗಳಿಗೂ ಅವಳೇ ಸುಣ್ಣ ಹೊಡೆಯುವಂತದ್ದು. ಆ ಸುಣ್ಣದ ಬಾಯಮ್ಮ ಅದರಲ್ಲಿ ಬರುವಂತಹ ಈ ತರ ಎಲ್ಲ ಪಾತ್ರಗಳನ್ನು ನೋಡಿ, ಅಜ್ಜಿಯನ್ನು ಮೂದಲಿಸುವ ಹಾಗೆ ಕಾಣ್ತಾ ಇದೆ ನಮ್ಗೆ. ಅಂದ್ರೆ ಅಜ್ಜಿಯ ಪರಿಸ್ಥಿತಿಗೆ ಊರಿನವರೆಲ್ಲರೂ ಕೂಡ ಅಜ್ಜಿಯನ್ನು ಮೂದಲಿಸ್ತಾ ಇದ್ದಾರೆ. ನಿನ್ಗೇನು ನಾಲ್ಕು ಮಕ್ಕಳಿದ್ದಾರೆ, ಆದ್ರೆ ಈ ಇಳಿ ವಯಸ್ಸಿನಲ್ಲಿ ನಿನ್ನನ್ನು ನೋಡಿಕೊಳ್ಳಿಕ್ಕೆ ಒಬ್ರೂ ಇಲ್ವಲ್ಲ ಎಂಬ ಆ ಒಂದು ಇಂಗಿತ ಅವರ ಮಾತಿನಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಹಬ್ಬ ಏನೋ ಬರ್ತಾ ಇದೆ, ಹಬ್ಬವನ್ನು ಆಚರಿಸ್ಬೇಕಲ್ಲ ಅಂತ ಇನಾ ಸಜ್ಜಿ ಹೇಳ್ತಾ ಇದ್ದಾಳೆ. ಅಂದ್ರೆ ಹಬ್ಬವನ್ನು ಆಚರಿಸುವಾಗ ಮನೆಯ ಸದಸ್ಯರೆಲ್ಲ ಇದ್ದುಕೊಂಡು ಒಟ್ಟಿಗೆ ಆಚರಿಸಿದ್ರೆ ಅದು ಒಂದು ಹಬ್ಬ. ನಾವು ಒಬ್ಬರೇ ಇದ್ದು ಹಬ್ಬ ಆಚರಿಸಿದ್ರೆ ಆ ಹಬ್ಬದ ಖುಷಿ ಖಂಡಿತ ಉಂಟಾಗುವುದಿಲ್ಲ. ಇನಾ ಸಜ್ಜಿ ಮಕ್ಕಳಿಗಾಗಿ ಹಂಬಲಿಸ್ತಾ ಇದ್ದಾರೆ, ನಿರೀಕ್ಷೆ ಮಕ್ಕಳು ಬರ್ತಾರೆ ಎಂಬ ನಿರೀಕ್ಷೆಯಲ್ಲಿದ್ದಾರೆ. ಆದ್ರೆ ಮಕ್ಕಳು ಮಾತ್ರ ತಮ್ಮ ಕೆಲಸದಲ್ಲಿ ಬಿಸಿ ಆಗಿಬಿಟ್ಟಿದ್ದಾರೆ, ಅವರಿಗೆ ಹಬ್ಬ ಆಚರಿಸುವುದಕ್ಕೆ ಬರುವುದಕ್ಕೂ ಪುರುಸುತ್ತಿಲ್ಲ. ಪಾಠದಲ್ಲಿ ಬರುವಂತಹ ಇನ್ನೊಂದು ಪದ ಫಾದರಿ, ಫಾದರ್ ಫಾದರ್ ಎಂಬ ಪದದ ಆ ಒಂದು ಕನ್ನಡ ಪದವೇ ಫಾದರಿ, ಅಂದ್ರೆ ಕ್ರೈಸ್ತ ಧರ್ಮಗುರು. ಸಮಾಧಿ ಹಬ್ಬದ ದಿನ ಬೇರೆ ಬೆಳಗ್ಗೆ ಹೋಗಿ ಪಾದರಿಗಳ ಹತ್ತಿರ ಹಣ ಕೊಟ್ಟು ಚೀಟಿ ತರಬೇಕು. ಇದು ಒಂದು ಆಚರಣೆ, ಒಂದು ಸಂಸ್ಕೃತಿ. ಆ ಫಾದರ್ ಮಂತರಿಸಿಕೊಟ್ಟದ್ದನ್ನು ತಂದು ತಮ್ಮ ಸಮಾಧಿ ಜಾಗದಲ್ಲಿ ಇರಿಸಬೇಕು. ಸಿಮಿತ್ರಿಗೆ ಬಂದಾಗ ಸಮಾಧಿಯ ಚೀಟಿ, ಸಿಮಿತ್ರಿ ಕ್ರೈಸ್ತರ ಸ್ಮಶಾನ. ಇನಾ ಸಜ್ಜಿಗೆ ಇದು ಒಂದು ಕೆಲಸ, ಸಾಮಾನ್ಯವಾಗಿ ಹಿರಿಯರ ದಿನ ಮಾಡಬೇಕಾದ್ದು, ಉತ್ತರ ಕ್ರಿಯೆ ಮಾಡಬೇಕಾದ್ದು ಮಕ್ಕಳ ಕರ್ತವ್ಯ. ಆದ್ರೆ ಇಲ್ಲಿ ಮಕ್ಕಳು ಅದನ್ನು ನೆನಪಿಸುವುದಿಲ್ಲ, ಬದಲಾಗಿ ಅಜ್ಜಿಯೇ ಆ ದಿನವನ್ನು ನೆನಪಿಸಿಕೊಂಡು ಬೇಕು ಬೇಕಾದಂತಹ ತಮ್ಮ ಸಂಸ್ಕಾರವನ್ನು ಇನ್ನೂ ಕೂಡ ಈ ಇಳಿವಯಸ್ಸಿನಲ್ಲೂ ಕೂಡ ಅದೇ ರೀತಿಯಾಗಿ ಮಾಡ್ತಾ ಇದ್ದಾಳೆ. ಸಮಾಧಿ ಪೂಜೆ ಮುಗಿಯಿತು ಅಂದ್ರೆ ಅಜ್ಜಿ ಮತ್ತೆ ಸುಣ್ಣದ ಬಾಯಮ್ಮನ ಮುಂದಿನ ದಣಪೆ ಗುಟ್ಟಗಳನ್ನು ದಾಟುತ್ತಾಳೆ. ದಣಪೆ ಗುಟ್ಟ, ಗುಟ್ಟ ಅಂದ್ರೆ ಈಗಿನ ಕಾಲದಲ್ಲಿ ನಾವು ಕಬ್ಬಿಣದ ಗೇಟುಗಳನ್ನು ಕಾಣ್ತೇವೆ, ಹಿಂದೆ ಬಿದಿರಿನ ಅಥವಾ ಮರದ ಗೂಟಗಳನ್ನು ಹಾಕ್ತಾ ಇದ್ರು. ಅಂದ್ರೆ ಈಗಿನ ಗೇಟಿಗೆ ಸಮಾನವಾದಂತಹ ಗೂಟ, ಅದಕ್ಕೆ ಗಳುವನ್ನು ಅಡ್ಡ ಕೋಲನ್ನು ಹಾಕಿ ಗೇಟಿನ ಬದಲಿಗೆ ಉಪಯೋಗಿಸ್ತಾ ಇದ್ರು. ಏನೇ ನಿಂತು ಹೋದ್ರು ಕೂಡ ಹಬ್ಬ ಆಚರಿಸ್ಬೇಕಲ್ವೇ ಎಂಬಂತಹ ಮಾತಿನಲ್ಲಿ, ಇನಾಸೆಯ ಮಾತಿನಲ್ಲಿ ವ್ಯಕ್ತವಾಗುವಂತಹ ಆ ನೋವು ನೋಡಿ. ಹಬ್ಬ ಯಾವುದೇ ಚ್ಯುತಿ ಬಾರದಂತೆ ಹಬ್ಬವನ್ನು ಆಚರಿಸಬೇಕಾದ್ದು ನಮ್ಮ ಕರ್ತವ್ಯ. ಎಷ್ಟೇ ಕೆಲಸ ಇದ್ರೂ ಕೂಡ ಆ ಕೆಲಸವನ್ನು ಬದಿಗಿರಿಸಿ ನಾವು ಆಚರಿಸಬೇಕು. ಮಕ್ಕಳು ಬಾರದಿದ್ರೂ ಹಬ್ಬವನ್ನು ಆಚರಿಸಬೇಕಲ್ವೇ ಎಂಬ ಇನಾಸೆಯ ಮಾತಿನಲ್ಲಿ ನೋವು ವ್ಯಕ್ತವಾಗ್ತಾ ಇದೆ. ಸುಣ್ಣದ ಬಾಯಮ್ಮನ ಮನೆ ಮುಂದಿನ ದಣಪೆಯ ಅಡ್ಡಗಳನ್ನು ಹಾಕಿಕೊಂಡು, ಅಡ್ಡ ಅಂದ್ರೆ ಆ ದಣಪೆಯ ಊಟಕ್ಕೆ ಹಾಕಿದಂತಹ ಅಡ್ಡದ ಕೋಲು, ಅದನ್ನು ದಾಟಿ ಮುಂದೆ ಹೋಗ್ತಾಳೆ. ಮುಂದೆ ಇನಾಸೆಯ ಪರಿಚಯ ಮಾಡ್ತಾ ಇದ್ದಾರೆ ಲೇಖಕರು. ಇನಾಸೆ ಅಂದ್ರೆ ಯಾರು? ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದೇನೆಂದ್ರೆ ಇದೊಂದು ಕಥೆಯೇ ಆಗಿದ್ರು ಕೂಡ ಇದು ವಾಸ್ತವ ವಿಚಾರವನ್ನು ಒಳಗೊಂಡಿದೆ. ನಾಡಿಸೋಜರು ತಮ್ಮದೇ ಊರಿನ, ತಮ್ಮದೇ ಸಂಸ್ಕೃತಿಯ, ತಮ್ಮದೇ ಜಾತಿಗೆ ಸೇರಿದ ಜನಾಂಗದ ನೋವಿನ ಕಥೆಯನ್ನು ನಮ್ಮ ಮುಂದಿರಿಸಿದ್ದಾರೆ. ಇನಾ ಸಜ್ಜಿ ಕೋಟ್ ಅಮೀನಾ ಮಾರ್ಸಲನ ಹೆಂಡತಿ. ಮಾರ್ಸಲ ಸಾಗರದ ಒಂದೇ ಕೋರ್ಟಿನಲ್ಲಿ, ಕೋರ್ಟಿನಲ್ಲಿ ಅಮೀನನ ಕೆಲಸ, ಅವನ ಆ ಮಾರ್ಸಲ್ನ ಹೆಂಡತಿಯೇ ಇನಾ ಸಜ್ಜಿ. ಗಂಡ ಇರುವಾಗ ಇನಾಸೆಗೆ ಒಂದು ಮಾನಸಿಕವಾಗಿ ಧೈರ್ಯ ಇತ್ತು, ಆದ್ರೆ ಈಗ
ಗಂಡ ತೀರಿಕೊಂಡಿದ್ದಾನೆ, ಮಕ್ಕಳು ದೂರದೂರಿನಲ್ಲಿದ್ದಾರೆ. ಆದ ಕಾರಣ ಈನಾ ಸಜ್ಜಿಯ ಧೈರ್ಯ ಸ್ವಲ್ಪ ಕಡಿಮೆಯಾಗಿದೆ. ಮಕ್ಕಳಿಗೆ ಓದಿಸುವುದಕ್ಕಾಗಿ ಮಾರ್ಸೆಲ್ ಡಿಸೋಜರು ಬಹಳ ಶ್ರಮ ಪಟ್ಟಿದ್ದಾರೆ. ಆದ್ರೆ ಮಕ್ಕಳು ತಂದೆ ತಾಯಂದಿರನ್ನು ಉದ್ಯೋಗ ದೊರೆತಾಗ ಮರೆತು ಬಿಟ್ಟಿದ್ದಾರೆ. ಮಕ್ಕಳು ಬುದ್ಧಿವಂತರು ಎಂಬುದಾಗಿ ಹೆಮ್ಮೆ ಪಟ್ಟಂತಹ ಹೆತ್ತವರು ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಸತತವಾಗಿ ಪರಿಶ್ರಮಿಸುತ್ತಲೇ ಇದ್ರು. ಆದ್ರೆ ಮಕ್ಕಳಿಗೆ ಮದುವೆಯಾಗಿದೆಯೋ, ಅವರು ಹೇಗಿದ್ದಾರೆ ಯಾವುದೂ ಕೂಡ ಹೆತ್ತವರಿಗೆ ಗೊತ್ತಿಲ್ಲ. ಇಂತಹ ಪರಿಸ್ಥಿತಿ ಖಂಡಿತಕ್ಕೂ ಯಾವ ಹೆತ್ತವರಿಗೂ ಬರಬಾರದು. ಆದ ಕಾರಣ ಈ ಪಾಠ ಓದಿದ ನಂತರವಾದರೂ ನಾವು ನಮ್ಮಲ್ಲಿ ಮೌಲ್ಯಗಳನ್ನು, ನೈತಿಕ ವಿಚಾರಗಳನ್ನು ಬೆಳೆಸಿಕೊಳ್ಳಲೇಬೇಕು. ಅಲ್ಲಿ ಲೇಖಕರು ಹೇಳಿದ ಒಂದೆರಡು ಮಾತನ್ನು ಗಮನಿಸಿ. ಅಮೀನಾ ಮಾರ್ಸಲ್ನ ಹಿರಿಯ ಮಗನನ್ನು ಊರಿನ ಫಾದರ್ ಮೆನೇಜಸರ ಅಣ್ಣ ಅಮೆರಿಕಕ್ಕೆ ಕರೆದೊಯ್ದರು. ಅಲ್ಲಿ ಆತನಿಗೆ ಕೆಲಸ ಸಿಕ್ಕಿತು. ಅಲ್ಲಿಗೆ ಹೋದ ಹೊಸದರಲ್ಲಿ ಒಂದೆರಡು ಬಾರಿ ಬಂದಿದ್ದ. ಆರಂಭದಲ್ಲಿ ಅವ ಬಂದಿದ್ದ, ಅವನ ಮದುವೆ ಅಲ್ಲಿಯೇ ಆಯ್ತು. ಮಕ್ಕಳು ಇದ್ದಾರೆ ಅಂತ ಸ್ಪಷ್ಟವಾಗಿ ಹೇಳುವುದಕ್ಕೆ ಇವರಿಗೆ ಗೊತ್ತಿಲ್ಲ. ಮಕ್ಕಳು ಇದ್ದವಂತೆ ಅಂದ್ರೆ ಅವರು ಮನೆಯವರೊಟ್ಟಿಗೆ ಎಷ್ಟು ಸಂಪರ್ಕದಲ್ಲಿ ಇದ್ರು ಎಂಬುದು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಆತ ಊರಿಗೆ ಬಾರದೆ ವರ್ಷಗಳೇ ಆಗಿವೆ. ಊರಿನ ಜನರಿಗೆ ಯಾರಿಗೂ ಅವನ ನೆನಪಿಲ್ಲ. ಅಂದ್ರೆ ಬಹಳ ವರ್ಷಗಳಾದ ನಂತರ ಅವನು ಊರಿಗೆ ಬರಲೇ ಇಲ್ಲ. ಎರಡನೆಯವನು ಕೂಡ ಹಾಗೆ ಮಾಡಿದ. ಅವನು ಒಬ್ಬ ಅಮೆರಿಕದಲ್ಲಿದ್ರೆ, ಇನ್ನೊಬ್ಬ ಮುಂಬೈ ಸೇರಿದ. ಅವನಿಗೂ ಕೂಡ ಹಾಗೆಯೇ ಮದುವೆ ಆಯ್ತು. ಮದುವೆ ಆದ ನಂತರ ಅವನ ಅಲ್ಲಿಯೇ ಸಂಸಾರ ಹೂಡಿ ತನ್ನ ಜೀವನದಲ್ಲಿ ಬ್ಯುಸಿ ಆಗಿಬಿಟ್ಟ. ಹೆತ್ತವರನ್ನು ನೆನಪಿಸಿಕೊಳ್ಳುವುದಕ್ಕೂ ಅವನಿಗೆ ಸಮಯ ಇಲ್ಲ. ಕೊನೆಗೆ ಮಾರ್ಸೆಲ್ ಮತ್ತು ಇನಾಸೆ ಮಾತ್ರ ಊರಲ್ಲಿ ಉಳಿಬೇಕಾಗಿ ಬಂತು. ಆದ್ರೆ ಮಾರ್ಸೆಲನ ಮರಣ ನಂತರ ಇನಾಸೆ ಅನಾಥೆಯಾಗಿಬಿಟ್ರು. ಆದ್ರೂ ಕೂಡ ಊರಿನವರ ಸಹಕಾರದೊಂದಿಗೆ ಧೈರ್ಯವನ್ನು ಕಳೆದುಕೊಳ್ಳದೆ ತನ್ನ ಆಚಾರಗಳನ್ನು, ತನ್ನ ಸಂಸ್ಕಾರವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ರು. ವಾರಕ್ಕೊಮ್ಮೆ ಈ ಗರ್ಜಿಗೆ ಹೋಗುವುದು ಮತ್ತು ಪೆನ್ಷನ್ ತರುವುದಕ್ಕಾಗಿ, ಪೆನ್ಷನ್ ಅಂದ್ರೆ ನಿವೃತ್ತಿ ವೇತನ, ನಿವೃತ್ತರಾದ ನಂತರ ದೊರೆಯುವ ಹಣ. ಆ ಮಾರ್ಸೆಲರು ನಿಧನರಾದಾಗ ನಿವೃತ್ತಿ ವೇತನ ಕುಟುಂಬ ನಿವೃತ್ತಿ ವೇತನವಾಗಿ ಬದಲಾಯಿತು. ಸಂಬಳದ ಅರ್ಧಾಂಶ ನಿವೃತ್ತಿ ವೇತನವಾದ್ರೆ ಅದರ ಅರ್ಧಾಂಶ ಕುಟುಂಬ ನಿವೃತ್ತಿ ವೇತನ. ಆಗ ಇನಾಸೆಗೆ ಬರುವ ಹಣವೂ ಕೂಡ ಕಡಿಮೆಯಾಯಿತು. ಆದ್ರೆ ಬಂದ ಹಣದಲ್ಲಿ ಅದನ್ನು ಸರಿದೂಗಿಸಿಕೊಂಡು ಅವಳು ಜೀವನವನ್ನು ನಿರ್ವಹಿಸುತ್ತಿದ್ದಳು. ವಿದ್ಯಾಭ್ಯಾಸ ಇಲ್ಲದಂತ ಇನಾಸೆ ಯಾರ್ಯಾರ ಕೈಯಲ್ಲೋ ಪತ್ರವನ್ನು ಬರೆಸಿ ಮಕ್ಕಳ ವಿಚಾರವನ್ನು ತಿಳಿತಾ ಇದ್ರು. ಆದ್ರೆ ಇನಾಸೆಯ ಆ ಮಾನಸಿಕ ಸ್ಥಿತಿಯನ್ನು ಅವಳ ಮಕ್ಕಳು ಅರ್ಥ ಮಾಡಿಕೊಳ್ತಾ ಇರಲಿಲ್ಲ. ಅವರು ಪತ್ರವನ್ನು ಕೂಡ ಬರೆಯುತ್ತಿರಲಿಲ್ಲ. ಮಕ್ಕಳಿಗೆ ಪತ್ರವನ್ನು ಪೀಟರ್ ಮಾಸ್ಟರ್ ಸಹಾಯದಿಂದ ಅವಳು ಬರೆಸ್ತಾ ಇದ್ಲು. ಆದ್ರೆ ಒಂದೆರಡು ಬಾರಿ ಉತ್ತರ ಬಂದಿತ್ತು, ನಂತರ ಅದು ನಿಂತು ಹೋಯಿತು. ಅಂತೂ ಇನಾಸೆ ನಿರೀಕ್ಷೆಯಲ್ಲೇ ಕಾಲ ಕಳೆಯಬೇಕಾಗಿ ಬಂತು. ಪೋಸ್ಟ್ ಮ್ಯಾನಿನ ಮಾತಿನಲ್ಲೂ ಕೂಡ ನೋಡಿ ಮಕ್ಕಳೇ, ನಮ್ಗೆ ಆ ಒಂದು ಮೂದಲಿಕೆ, ಅಜ್ಜಿಯ ಸ್ಥಿತಿಗೆ ಮೂದಲಿಸುವಂತಹ ರೀತಿ ಕಂಡು ಬರ್ತಾ ಇದೆ. ಹೀಗೆ ಅಜ್ಜಿ ಕ್ರಿಸ್ಮಸ್ಗೆ ಬೇಕಾದಂತಹ ತಯಾರಿಯನ್ನು ಮಾಡ್ತಾ ಇದ್ದಾಳೆ. ನೋಡಿ ಮಕ್ಕಳೇ, ಕ್ರಿಸ್ಮಸ್ ಬಂತು ಅಂತ ಅಂದ್ರೆ ನಾವು ಕ್ರಿಸ್ಮಸ್ಗೆ ಗ್ರೀಟಿಂಗ್ ಕಾರ್ಡ್, ಶುಭಾಶಯ ಪತ್ರ ಬರೆಯುವಂತ ಒಂದು ಕ್ರಮ ಇದೆ ಅಲ್ವಾ? ಹಾಗೆ ಈ ಗ್ರೀಟಿಂಗ್ ಕಾರ್ಡ್ ಬೇರೆ ವಿನ್ಯಾಸದಲ್ಲಿ, ವೈವಿಧ್ಯಮಯ ಮಾದರಿಯಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೇವೆ. ನೀವು ಇವತ್ತು ಕೆಲಸ ಮಾಡ್ಬೇಕು, ಮನೆಗೆ ಹೋಗಿ ಏನ್ ಮಾಡ್ಬೇಕು, ಶುಭಾಶಯ ಪತ್ರಗಳನ್ನು, ಬೇರೆ ಬೇರೆ ಮಾದರಿಯ ಶುಭಾಶಯ ಪತ್ರಗಳನ್ನು ಬರಿಬೇಕು. ಅದು ಹೊಸ ವರ್ಷಕ್ಕೆ ಶುಭಾಶಯವನ್ನು ಹೇಳುವ ಪತ್ರ ಆಗಿರ್ಬೋದು, ಅಥವಾ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರುವ ಪತ್ರ ಆಗಿರ್ಬೋದು, ಅಥವಾ ಹಬ್ಬಕ್ಕೆ ಶುಭಾಶಯ ಕೋರಿ ಬರೆಯುವ ಪತ್ರ ಆಗಿರ್ಬೋದು. ಬೇರೆ ಬೇರೆ ಮಾದರಿಗಳನ್ನು ನೋಡಿಕೊಂಡು ನೀವು ಒಂದು ಶುಭಾಶಯ ಪತ್ರವನ್ನು ಬರೆಯಿರಿ. ಇನ್ನು ಮುಂದಿನ ಕ್ಲಾಸು ಮುಂದಿನ ಪೀಳಿಗೆ ಮುಂದುವರಿಸುವ. ನಮಸ್ಕಾರ.